ಗಿರಿಯವರ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಕೊಡಗಿನಲ್ಲಿ ಬೆಳ್ಳುಳ್ಳಿ ಕಬಾಬನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಎಸ್, ಎಷ್ಟು ಬೆಳ್ಳುಳ್ಳಿ? 4 ಬೆಳ್ಳುಳ್ಳಿ. ಈರುಳ್ಳಿ 1, ಈರುಳ್ಳಿ 1, ಈರುಳ್ಳಿ ಮೆಣಸು 4, ಮೆಣಸು ಒಂದ ಮಿಕ್ಸ್ ಆಗ್ತಾ ಇದೆ. ಇದೀವಾಗ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ಸಗಲಗಿರೋಣ. ಸೂರ್ಯನ ಬೆಳಕು ಹೋಗಿ ಚಂದ್ರನ ಬೆಳಕು ಬರ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್ ಈಗ ಚಾಲು. ಸ್ವಾಮಿ ದೇವರೇ, ಎಣ್ಣೆಯ ಒಳಭಾಗದಲ್ಲಿದ್ದ ಕಬಾಬನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದಾರೆ. ಅಂತಿಂತೂ ಕಬಾಬ್ ಕಾಯಿಸೋದ್ರಲ್ಲಿ ನಮ್ಮ ಗಿರಿಯಣ್ಣ ಎಕ್ಸ್ಪರ್ಟ್. ನೋಡಿ, ಬೆಳ್ಳುಳ್ಳಿ ಕಬಾಬ್, ವಾವ್, ವೆರಿ ನೈಸ್. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇರಬೇಕು. ಟೇಸ್ಟ್ ನೋಡೋಣ ಇವಾಗ. ಏನು ಬಿಸಿ, ಇಷ್ಟು ಫ್ರೆಶ್ ಕಬಾಬ್ ತಿಂದದ್ಲಿ ಇಷ್ಟವರೆಗೆ. ವಾಹ್, ಸೂಪರ್. ಈ ಬೆಂದಿರುವ ಕಬಾಬು ಅದು ಕರುಕುರು ಅಂತ ಹೇಳುವಾಗ ಒನ್ ಮೋರ್ ಅಂತ ಇರಬೇಕು. ಬಂದು ತಿಂತಾ ಇರಬೇಕು. ರಾಹುಲ ಅಲ್ಲಾಡ್ಸಪ್ಪ. ಕತ್ತಲಿಗೆ ಮನೆಯಿಂದ ಹೊರಗೆ ಉಚ್ಚಕ್ಕೆ ಹೆದರು ಇಲ್ಲಿ ತಪ್ಪಲ್ದು ಅಣ್ಣ ಹಳ್ಳಲ್ಲಿ ಹೋಗ್ಬೇಡಿ ಅಂದ್ರೆ. ಹಿರಿಯಣ್ಣ ಬೇಕು ಬಿಡಿ ಕೊಟ್ಟು ಪಾತ್ರ ಅಂತ ಕರಿ ರೆಡಿಯಾ? ಎಲ್ರಿಗೂ ನಮಸ್ತೆ. ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಅಡುಗೆಯನ್ನ ಮಾಡೋದಕ್ಕೆ ನಾವು ಬಂದಿದ್ದೇವೆ. ಮತ್ತೆ ಚಿಂಬುವಿಗೆ ಲಾಸ್ಟ್ ವಿಡಿಯೋಲಿ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ. ನೀವು ಕೂಡ ಒಳ್ಳೆ ಫೇಮಸ್ ಆಗಲಿರಲ್ಲ, ಫುಲ್ ಅಲ್ಲ, ಫುಲ್ ಫೇಮಸ್ ಮ್ಯಾನ್ ಹಾಗೆ ಹೆಸರಿದ್ದಾರೆ. ಇವ್ರ ಹೆಸರು ದೀಕ್ಷಿತ್ ಲಾಸ್ಟ್ ಟೈಮ್ ಹೆಸರಿಗೆ ಹೇಳಿ ದೀಕ್ಷಿತಿದ್ದಾರೆ. ಇವತ್ತು ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಅಡುಗೆ ಮಾಡುವಂತ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡ್ತಾ ಇರೋದು ಯಶ್ ಫೋಟೋಗ್ರಫಿ ಕಲ್ಲುಗುಂಡಿ. ಸೊ ಅವರಲ್ಲಿ ಬನ್ನಿ, ಫೋಟೋ ತೆಗೀರಿ, ಫ್ರೇಮ್ ಹಾಕಿ ಎಲ್ಲ ಮಾಡಿ ಜಾಲಿ ಮಾಡಿ ಅಲ್ಲ. ಹಾಗೆಯೇ ಫೋನ್ ಮ್ಯಾಕ್ಸ್ ಮೊಬೈಲ್ ಇದೆ ಕಲ್ಲುಗುಂಡಿಯಲ್ಲಿ. ಹಾಗೆಯೇ ವಿಡಿಯೋಗ್ರಫಿಯಲ್ಲಿ ಇವತ್ತು ಸಹಕಾರ ಕೊಡ್ತಿರೋರು ಚಂದು ಸುಳ್ಳಿ ಅವರು. ಮತ್ತೊಮ್ಮೆ ವಿಜಯವಿಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತವನ್ನು ಮಾಡಿಕೊಳ್ತಾ. ನನ್ನ ಕೈಯಲ್ಲಿ ನೋಡಿ, ಟ್ರೆಂಡಿಂಗ್ ಅಲ್ಲಿರುವ ಬೆಳ್ಳುಳ್ಳಿ ಕಬಾ. ಇವತ್ತು ನಮ್ಮ ಗಿರಿಯಣ್ಣನ ಒಂದು ಸ್ಪೆಷಲ್ ಆಗಿರುವ ಬೆಳ್ಳುಳ್ಳಿ ಕಬಾ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಇದು ರಾಹುಲ್ ಅಲ್ಲ, ಇದು ರಾಮ್ಪುಲ್ಲ, ಲೋಕಲ್ ರಾಮ್ಪುಲ್ಲ. ಇದು ಚಂದ್ರು ಅಲ್ಲ, ಚಂದ್ರಿ, ಲೋಕಲ್ ಚಂದ್ರಿ. ಮೊಬೈಲ್ ಸೆಲೆಕ್ಟ್ ಮಾಡಿ. ಓಕೆನಾ? ಇವತ್ತು ನಮ್ಮ ಚಂದು ಅಣ್ಣನ ಹೋಟೆಲ್ ಇದು. ಸೊ ಮತ್ತೊಮ್ಮೆ ನಾವು ಇವತ್ತು ಬೆಳ್ಳುಳ್ಳಿ ಕಬಾಬ್ ಮಾಡುವ ಅಂತೇಳಿ ಟ್ರೆಂಡಿಂಗ್ ಇದೆ. ಸೊ ನೋಡುವ ಇವತ್ತು ಬೆಳ್ಳುಳ್ಳಿ ಕಬಾಬ್ ಏನೆಲ್ಲ ಯೂಸ್ ಮಾಡ್ತಾ ಇದ್ದೇವೆ. ಮೈನ್ಲಿ ಬೆಳ್ಳುಳ್ಳಿ, ಇಷ್ಟು ಬೆಳ್ಳುಳ್ಳಿ ಇದೆ. ಇದು ಚಿಕನ್ ಇದೆ. ಅಪ್ಪ, ಅದ್ರೆ ತೋರಿಸ್ಬೇಡಿ. ಕರಿ ಮೈನ್ ಇಲ್ಲಿ ಉಂಟು. ಇದು ಚಟ್ಟಪಟ್ಟ, ಇದು ಒಣಗಿ ಸತ್ತ ಹೊಟ್ಟವರು. ಎಲ್ಲಿದ್ದು ಮದ್ರೆ ಬಿಸಿದು ಅದ್ದಿ ಒಣಗಿದೆ. ಇದ್ರ ಸ್ಮೆಲ್ಲೇ ಇಲ್ಲ ಮರ, ಕಮಿಸ್ತು ಅಪ್ಪನಿಗೆ ಬಂದಿದೆ. ಓಕೆ, ಬೆಳ್ಳುಳ್ಳಿ ಕಬಾಬ್ ಮತ್ತೆ ಚಟಪಟ್ ಚಟಪಟ್ ಇದೆಂತ ಮೆಣಸು, ಅಲ್ಲ ಮೆಣಸಲ್ಲ, ಇದು ಬೇವಿನ ಸೊಪ್ಪು. ಹಾಗೆ ಕಾಯಿ ಮೆಣಸು ಇದನ್ನು ರುಬ್ಲಿಕ್ಕಿದೆ. ಆನಂತರ ನಿಂಬೆ ಹುಳಿ, ಈರುಳ್ಳಿ ಇದೆ. ಆನಂತರ ಇದೆಂತ ಜಿಂಜರ್ ಪೇಸ್ಟ್ ಇದೆ. ಆಮೇಲೆ ನಿಂಬೆ ಹುಳಿ ಇದೆ. ಓಕೆ, ಇಷ್ಟೆಲ್ಲ ಹಾಕಿ ಇವತ್ತು ನಾವು ಬೆಳ್ಳುಳ್ಳಿ ಕಬಾಬ್. ಇಲ್ಲಿ ನೋಡಿ, ನಮ್ಮ ರಾಮ್ಪುಲ್ಲ ಇವತ್ತು ಬೆಳ್ಳುಳ್ಳಿ ಬಾರಪ್ಪ ಅಲ್ಲಾಡ್ಸಪ್ಪ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡು ಬರೋ. ರಪ್ಪ ಹೋಗಿ ಮಾಂಸ ಎಲ್ಲ ತೊಳೆದು ಈಗ ಬಂದು ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮಿಕ್ಸಿಂಗ್ ಎಲ್ಲ ಹಾಕಿ ಬೆಳ್ಳುಳ್ಳಿ ಕಬಾಬ್ ಸ್ಟಾರ್ಟ್. ಓಕೆ, ಎಸ್ ರೆಡಿ ಪೈ. ಬೆಳ್ಳುಳ್ಳಿ ಕಬಾಬ್ಗೆ ಸ್ವಾಗತ. ಎಲ್ಲ ನಮ್ಮದು ಲಾಸ್ಟ್ ಟೈಮ್ ಹಾಕಿರುವಂಥ ಒಲೆ ಎಲ್ಲ ಇದೆ ಚಂದ್ರಣ್ಣ. ನೋಡಿ, ಎಲ್ಲ ರೆಡಿ ಇದೆ. ಎರಡು ಕೆ ಜಿ ಚಿಕನ್ ಈಗ ರೆಡಿ ಇದೆ. ಈಗ ನಮ್ಮ ಬೆಳ್ಳುಳ್ಳಿ ಸೇವೆ. ಅಲ್ಲಿ ಇದು ಬೆಳ್ಳುಳ್ಳಿ ನಂಗೆ ಯಾವ್ದೇನಕ ಬಾಬು ದೊಡ್ಡ ಪೀಸ್ ಹಾಕಿ ಕಟ್ ಮಾಡಿ ಕುಟಿಗ ಬಾರಿ ಒಳ್ಳೇದು ಗಡ ಮಾತ್ರ ಇದಲ್ಲ. ಹೌದು, ಗ್ಯಾಸ್ಟಿಕ್ಗೆ ಒಳ್ಳೇದು. ಗ್ಯಾಸ್ಟಿಕ್ ಇಲ್ಲ ಅಂದ್ರೆ ನಮ್ಮ ಅರವಾಸಲ್ಲಿ ಇದು ಗ್ಯಾಸ್ಟಿಕ್ ಅಂತ ಹೆಸರು ಹೂನ್ಸು ಅಲ್ಲ.
ನನಗೆ ಇಂದು ಇಂದು ಕೂಡ ಸಪೋರ್ಟ್ ಮಾಡಿದವೆ ಯಾರು, ನಮ್ಮ ಶರಣಣ್ಣ ಅಲ್ಲ, ಶರತ್ ಅವರು ಫುಲ್ ಸಪೋರ್ಟ್ ಮಾಡಿದ್ದಾರೆ. ಶರತ್ ಅವರು ನಮ್ಮೊಂದು ಭಾಳ ದೊಡ್ಡ ಆತ್ಮೀಯರು. ಶರತ್ ಅಣ್ಣ ಮತ್ತು ಅವರ ಫ್ಯಾಮಿಲಿಗೆ ಕಂಪ್ಲೀಟ್ ಆಗಿ ದೊಡ್ಡ ಮಟ್ಟದಲ್ಲಿ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ನಮ್ಮ ಜೊತೆಲಿ ಮಿಕ್ಸಿ ಅಂತ ಇಲ್ಲ, ಎಲ್ಲ ಹಾಕಿ ಕಲ್ಲಲ್ಲಿಗೆ ಒಂದು ರುಬ್ಬುವ, ರುಬ್ಬಿ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಬರುವ ಬನ್ನಿ. ಯಾವ್ದು ಅಂದರಿ? ಅದನ್ನ ಇದು ಈಚೆ ನೀನಲ್ಲ ಅವನ ಹೆಸರು ಹೇಳಿಕೆ ಬೋದು. ಫುಲ್ ಹಳ್ಳ ಸೈಡ್ಲಿ ಎಷ್ಟು ಬೆಳ್ಳುಳ್ಳಿ? ನಾಲ್ಕು ಬೆಳ್ಳುಳ್ಳಿ. ಈರುಳ್ಳಿ ಒಂದು, ಈರುಳ್ಳಿ ಒಂದು, ಈರುಳ್ಳಿ ಮೆಣಸು ನಾಲ್ಕು, ಮೆಣಸು ನಾಲ್ಕು, ಮೆಣಸಾಗ ಓಕೆ. ಹಾ ಮತ್ತೆ ಹಾಕುವ. ಈಗ ಫಸ್ಟಿಗೆ ನಾವೆಂತ ಗೊತ್ತಾರೆ, ಎರಡು ಕೆ ಜಿ ಕೋಳಿ ತೆಗೆದೋಣ. ಎರಡು ಕೋಜಿ, ಎರಡು ಕೋಜಿ ಅಲ್ಲ, ಎರಡು ಕೆ ಜಿ ಕೋಳಿ ನಾವು ತೆಗೆದು ಸುಮಾರು ಒಂದು ಕೆ ಜಿ 400 grams ಕೋಳಿ ಮಾಂಸ ಸಿಕ್ಕಿದೆ. ಅದಕ್ಕೀಗ ನಾಲ್ಕು ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಎಂಟು ಮೆಣಸು, ಮತ್ತೆ ಮತ್ತೆ ಎಂತ ನಿಂಬೆಹುಳಿ ಎಲ್ಲ ಮತ್ತೆ ಅಲ್ಲ. ಫಸ್ಟ್ ನಾವೀಗ ನೀರುಳ್ಳಿ ಕಟ್ ಮಾಡುವ ಬನ್ನಿ. ಫುಲ್ ನಮ್ಮದು ನ್ಯಾಚುರಲ್, ಫುಲ್ ಕಾಡಲ್ಲಿ ಎಲ್ಲ ಕೆಲಸ. ಈಗ ಒಂದು ಈರುಳ್ಳಿ ಕಟ್ಟೋಣ. ಓಕೆ, ಈರುಳ್ಳಿ ಕಟ್ಟಿಂಗ್. ನಮ್ಮ ಪರ್ಫೆಕ್ಟ್ ಆಗಿರುವಂಥ ಡ್ರೈವರ್ ಕಡಿಕೊಳ್ಳಿಲ್ಲ. ನಾವೆಲ್ಲ ಹಿಂದಿನ ಕಾಲಕ್ಕೆ ಹೋಗ್ತಾವಲ್ಲ ಗುಡ್ಡೆಲ್ಲಿ ಊಟ ಮಾಡಿದ ಮೊದಲ. ಹಾಗೆ ಇವತ್ತು ನಮ್ಮ ಚಂದ್ರು ಹೋಟೆಲ್ನ ಚಂದ್ರಣ್ಣ ಇವತ್ತು ವೀಡಿಯೋಗ್ರಾಫಿ ಇದ್ದಾರೆ. ಬೇಗ ಚಟ್ ಎಲ್ಲ ಕಟ್ ಆಯ್ತು. ಮೆಣಸು ಈಗ ಫಸ್ಟ್ಗೆ ಮಿಸ್ಟೇಕ್ ಸಾಕಲ್ಲ. ಇವಳ ಬಿಡ ರುಬ್ಬಿರೇ ಒಂದು ಬಾರಿ ಪೊರ್ಲು ಮಾತ್ರ. ಬೇರೆ ಯಾರಿಗಾರು ರುಬ್ಬಿ ಹೇಳಾರ ಇಲ್ಲ ಅಲ್ಲ. ಸಾರಿ ಮೆಣಸು ಅಲ್ಲಿ ಬಾ ತೊಳೆ ಗುಟ್ಟಮ್ಮ ಅರೆಪ್ಪನೊಮ್ಮೆ ಸೊಳ್ತಾರೆ. ಓ ಅದಾರ್ಲಿ ಅಲ್ಲ ಅದ್ರ ತೊಳೆ. ಓಕೆ ಫ್ಲಾಪ್ ಆಯ್ತಿದ್ದು, ನಂಜೆ ಫ್ಲಾಪ್ ಆಗ್ತೊಟ್ಟು. ಎಲ್ಲಿ ಕೂಡ ನಮ್ಮ ಕೈಗೆ ಉಳಿತಲ್ಲೆ ಬಾರಿ ಬಂಗ. ಕಲ್ಲಲ್ಲಿ ರುಬ್ಬುವಂಥದ್ದು ತುಂಬ ಕಷ್ಟದ ಕೆಲಸ. ಅದಕ್ಕೆ ಬೇಕಾಗಿದ್ರೆ ನಾವೆಂತ ಮಾಡೋಕೆ ಗೊತ್ತಿರ, ಅರ್ಜೆಂಟ್ ಮಿಕ್ಸಿಯಲ್ಲಿ ಹಾಕಿ ಬರ್ತೇವೆ. ಸ್ವಲ್ಪ ಫ್ಲಾಪ್ ಆತಲ್ಲ ಸ್ವಲ್ಪ. ಏನಿಲ್ಲ ತಂದವ್ರೆ, ಹೋಗ್ಬಿಟ್ಟು ರುಬ್ಕೊಂಡು ಬನ್ನಿ ಸರಣನ್ ಮನೆಗೆ ಹೋಗಿ. ಎಸ್ ಇದು ಸ್ವಲ್ಪ ಇಲ್ಲಿ ನೋಡಿ ಫಸ್ಟ್ ಕಲ್ಲು ಸ್ವಲ್ಪ ಮಣ್ಣಾಯಿತು ನೋಡ್ಬೇಡಿ. ಇದು ಇಲ್ಲಿರೋದಕ್ಕಿಂತ ಜಾಸ್ತಿ ಈಚೆ ಬಿದ್ದಿದೆ. ಸೊ ನಾವು ಇದನ್ನು ಹೋಗಿ ಮಿಕ್ಸಿಯಲ್ಲಿ ರುಬ್ಬಿ ಬರ್ತೇವೆ. ಬನ್ನಿ ಹೋಗುವ ರಪ್ಪ. ಇಲ್ಲೇ ನಮ್ಮ ಬಿಪಿನ್ ಶರಣ್ ಅವರ ಮನೆಗೆ ಹೋಗಿ, ಲಿಪಿನ್ ಲಿಪಿನ್ ಅವರ ಮನೆಗೆ ಹೋಗಿ ನಮಗೆ ಕಲ್ಲಲ್ಲಿ ಸ್ವಲ್ಪ ಫ್ಲಾಪ್ ಆಯಿತು. ಹಾಗೆ ಹೋಗಿ ಅದನ್ನೀಗ ಮಿಕ್ಸಿಯಲ್ಲಿ ಫುಲ್ಲು ರುಬ್ಬಿ ತಂದಿವಿ ನೋಡಿ. ರುಬ್ಬಿದಂಥ ಮಸಾಲೆ ಹೀಗಿದೆ. ಇದಕ್ಕೆ ಟೋಟಲಿಗೆ ನಾವು ಹಾಕಿದ ಬೆಳ್ಳುಳ್ಳಿ ಈಗ 4 ಬೆಳ್ಳುಳ್ಳಿ, 2 ನೀರುಳ್ಳಿ, ಮತ್ತು ಕಾಯಿ ಮೆಣಸು 8 ಇದೆಲ್ಲ ಹಾಕಿ ಈಗ ರುಬ್ಬಿ ತಂದು ಮಸಾಲೆ ಮಾಡಿ ತಂದು ರೆಡಿ ಇಟ್ಟಿದ್ದೇವೆ. ಸೊ ಇನ್ನೂ ಇಲ್ಲಿ ಚಿಕನ್ ಇದೆ, ಇದರ ಮೇಲೆ ತೊಳೆದೆಲ್ಲ ಆಗಿದೆ ಆವಾಗಲೇ ತೊಳೆದೌಟಲ್ಲ. ಎರಡು ಮತ್ತೆ ತೊಳೆದು ಬೇಡಲ್ಲ ಸಾಕು ರುಚಿ ಅದೇ. ಸೊ ಇದರೀಗ ಹೆಂಗೆ ಮಿಕ್ಸ್ ಮಾಡೋದು, ಯಾವ ರೀತಿ ಮಿಕ್ಸ್ ಮಾಡೋದು ಅಂತ ಈಗ ಗಿರಣಿ ಹೇಳಿಕೊಡ್ತಾರೆ. ಬನ್ನಿ ಎಲ್ಲ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಡೋಕಲ್ಲ, ಅರ್ಧ ಗಂಟೆ ಸೋಕು ಬನ್ನಿ ಬೇಗ ಕತ್ತಲಾಗ್ತಿಟ್ಟು. ಈಗ ಇದೆಂತ ಕಾರ್ನ್ಫ್ಲವರ್ ಅಲ್ಲಿ ಇದು ಇದು ಯಾವುದು ರುಬ್ಬಿದ ಮಸಾಲೆ, ರುಬ್ಬಿದ ಮಸಾಲೆಗೆ ಕಾರ್ನ್ಫ್ಲವರ್ 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 ಹಾಗೆ ಎಷ್ಟಾಗುತ್ತದೆ ಸ್ವಲ್ಪ ಆಯ್ತಾನೆ ರುಚಿ ಇದಕ್ಕಷ್ಟು ನೀವು ಗೊತ್ತಾಗಲ್ಲ. ಅದು ಬೆಳ್ಳುಳ್ಳಿ ಕಬಾಬ್ ತಯಾರಾಗ್ತಾ ಇದೆ. ಈಗ ರುಬ್ಬಿದ ಮಸಾಲೆಗೆ ಕಾರ್ನ್ಫ್ಲವರ್ ಹಾಕ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಇದು ಉಪ್ಪಲ್ಲ 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 ಮೈದಾ 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 ಮೈಕೈಲಿಟ್ಟು ನಿಮ್ಮದು ಮೈದ್ರಂಗ ಊಟ ಸರಿ ಮೈದಾ 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 ಸ್ವಲ್ಪ ರುಚಿ ತಕ್ಕಷ್ಟು ರುಚಿ ಇದು ಯಾವ ಪಿಜಿನ್ ಮಾರೆ ಔಟ್ ಸೈಡ್ ಅದು ಔಟ್ ಸೈಡ್ ಪಾರ್ಟಿ ಇದು ಮೈದಾ ಸಾಕು 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 ಓಕೆ. ಇನ್ನು ನೆಕ್ಸ್ಟ್ ಮೊಸರು ಹಾಕೋಣ ಇದು ಅಕ್ಕಿ ಹುಡಿ ಅಕ್ಕಿ ಹುಡಿಬೇಕಾ ಓಕೆ. ಬೆಳ್ಳುಳ್ಳಿ ಕಬಾಬ್ ಅಕ್ಕಿ ಹುಡಿ ಅಂಟು ಹೋಗ್ಯಾನ ಮತ್ತೆ ಮೈದಾ ಸೇಮ್ ಗಂಟು ಬೀಳಿಕೆ ಗಂಟು ಬೀಳಿಕೆ ಗಂಟು ಬೀಳದಂಗೆ ಇದು ಯಾರು ಮಾರೆ ಪಿಚಿನ್ ಆಗಿದೆ ಅಲ್ಲ ಪ್ರಾಬ್ಲಮ್ ಅದು ಬಿಡಿ ಸ್ವಲ್ಪ ಹಾಕಲ್ಲ ಸ್ವಲ್ಪ ಎಷ್ಟು ಬೇಕು ನೋಡಿ ನೀವು ಗೊತ್ತಿರಲ್ಲ. ಎಸ್ ಅಕ್ಕಿ ಹುಡಿ ಹಾಕಿ ಆಯ್ತು ನೋಡಿ. ಫಸ್ಟ್ಗೆ ರುಬ್ಬಿದಂತ ಮಸಾಲೆಗೆ ಕಾರ್ನ್ಫ್ಲವರ್ ಆಗಿ ಮೈದಾ ಆಗಿ ಆ ನಂತರ ಅಕ್ಕಿ ಹುಡಿ ಹಾಕಿ ಆಗಿದೆ. ಈಗ ಮೊಸರು ಮೊಸರು ಬೇಕಲ್ಲ ಈಗ ಮೊಸರು ಬೇಕು. ಎಸ್ ಮೊಸರು ಮಿಕ್ಸ್ ಮಾಡುವ ಸ್ವಲ್ಪ ಮೊಸರಿನ ಆಟ ಮೊಟ್ಟೆ ಮತ್ತೆ ಎಲ್ಲ ಬಿಳಿ ಬಿಳಿದೆ ಅಲ್ಲ ಮೊಸರಾಗಿದೆ ಮಿಕ್ಸ್ ಮಾಡಪ್ಪ ರಾಮ್ಪುಲ್ಲಾ ರಾಮ್ಪುಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ತಾವ್ರೆ. ಈಗ ಕಲರ್ ನೋಡಿ ಹೇಗೆ ಬಂತು ಅಂತ. ಆಹಾ ಒನ್ ಮೋರ್ ಅನ್ಬೇಕು
ಉಪ್ಪು ಬೇಡ, ಉಪ್ಪು ಮತ್ತೆ ಒಂದು ಮೊಟ್ಟೆ ಎಲ್ಲ ಹಾಕ್ಬಿಡೋಣ, ಎಲ್ಲಾನು ಎಲ್ಲನ ಎಲ್ಲ ಕಾಣಲ್ಲ ಈಗ, ಎಲ್ಲ ವೈಟೆ ಇದು. ಒಂದು ಮೊಟ್ಟೆ ಸಾಕ ಸಾಕ ಸ್ವಲ್ಪ ಅಷ್ಟೇ ತೆಗಿಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಇವಾಗ. ಮೊಟ್ಟೆ ಎಲ್ಲ ಹಾಕಿ, ಮೊಟ್ಟೆ ಹಾಕುದು ಎಂತಕ್ಕೆ ನಾವು ಅಂಟ್ಬೇಕೇನ ಮತ್ತೆ ಒಂದು ಕ್ಲಿಯರ್ ಆಗಿ ಮಾಂಸ ಹಿಡ್ಕೊಬೇಕಲ್ಲ. ಬೆಳ್ಳುಳ್ಳಿ ಕಬಾಬಿಗೆ ಮುಖ್ಯವಾಗಿ ಬೇಕಾಗಿರೋ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್ ಅದ್ರ ನಾವು ಬೆಳ್ಳುಳ್ಳಿ ಅದಕ್ಕೆ ಕೂಡ ಆ್ಯಡ್ ಮಾಡಿ ಹೇಳಲ್ಲ ಆಗ ಪೇಸ್ಟ್ ಎಂತ ಬಾರಿ ಬಂಗಲ್ಲಿ ಬೀಳ್ತುಂಟು. ಎಲ್ಲ ಹಾಕಾಗ ಐದು ರೂಪಾಯಿ ಟೈಮ್ ಉಂಟಲ್ಲ. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗಿರಿ ಅವರು ಚೆನ್ನಾಗಿ ರುಬ್ತಾ ಇದಾರೆ. ಏನ್ ಬೇಡ ಕಾನ್ಫರ್ಮ್ ಆಗ್ತದ ಸ್ವಲ್ಪ ಕಾನ್ಫರ್ಮ್ ಒಂದ್ ಸ್ವಲ್ಪ ಹದ ಬರ್ಬೇಕು ಸಾಕಲ್ಲ. ಈಗ ನಿಮ್ಗೆ ಯಾರಿಗೆ ಗೊತ್ತಿಲ್ಲ ಕಬಾಬು ಸಿಕ್ಕಿದಪ್ಪ ಅದ್ರಲ್ಲಿ ಇದು ನಮ್ಮದೊಂದೀಗ ಅಂಟಿರೋ ಸಾಕು ಮಾತ್ರ ತುಂಡು ಬೀಸಿಗೆ ಕುಳಿ ಬೇಡಲ್ಲ ಅದು ಮತ್ತೆ ಕಬಾಬಿಗೆ ಹಿಂಡಿ ದಿನಕ್ಕೆ ನಾನು ನೋಡಲ್ಲ ರೀ ಚೆನ್ನಾಗಿದ್ಯಾ. ಎಸ್ ಬೆಳ್ಳುಳ್ಳಿ ಕಬಾಬಿಗೆ ಬೇಕಾಗಿರುವ ಮಾಂಸವನ್ನ ಹಾಕ್ತಾ ಇದಾವೆ ನೋಡಿ, ಎಂಜಾಯ್ ಮಾಡಿ. ಗಿರಿಯವರ ಮೊಟ್ಟ ಮೊದಲನ ಬಾರಿಗೆ ನಮ್ಮ ದಕ್ಷಿಣ ಕನ್ನಡ ಕೊಡಗಿನಲ್ಲಿ ಬೆಳ್ಳುಳ್ಳಿ ಕಬಾಬನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದಾವೆ. ನಮ್ಮ ಕುಕ್ ಯಾರು? ಗಿರಿ, ಗಿರಿ ಆಲಿಯಾಸ್ ರಾಮ್ಪುಲ್ಲಾ. ಚಂದ ಮಿಕ್ಸ್ ಆಗ್ತಾ ಇದೆ ಇದು. ಇವಾಗ ಮಿಕ್ಸ್ ಮಾಡಿ ನಾವು ಒಂದು ಅರ್ಧ ಗಂಟೆ ಸಿಗಲ್ಲ ಗಿರಿ, ಅರ್ಧ ಗಂಟೆ ಬಿಡೋಕೆ ಬಿಡೋಡಿ ಸೆಟ್ ಅದೆಲ್ಲ. ದೊಡ್ಡ ದೊಡ್ಡ ಪೀಸ್ ಕಬಾಬು, ಹ್ಞೂ ದೊಡ್ಡ ದೊಡ್ಡ ಕಬಾಬ್ ದೊಡ್ಡ, ಹ್ಞೂ ಗಿರಿಯವ್ರ ಕಬಾಬು. ಇದರಿಂದ ಕಬಾಬ್ ಬಿಟ್ಟಿದ್ದೀರಾ ಫಸ್ಟ್? ಅಲ್ಲ ಇದೇ ಬೆಳ್ಳುಳ್ಳಿ ಅಲ್ಲ, ಬೇರೆ ಬೇರೆ ಬಿಟ್ಟು ಬಿಟ್ಟಳ. ಸ್ವಲ್ಪ ಗೊತ್ತದೆ ಇದು ಮುಚ್ಚಿಸಿ ಅಂತ ಇರಲಿ. ಅಲ್ಲ ಅದೆಂತ ಬಾಳೆ ಲಡ್ಡು ಹಿಡಿದಿದ್ದಾರೆ, ಈ ಹೊಡಿನ ಮಿಕ್ಸ್ ಮಾಡಿದ್ದು ಅದಕ್ಕೆ ಹಾಕಿರತ್ತೆ. ಹಾ ಅಷ್ಟೇ ಅಷ್ಟೇ ಅಷ್ಟೇ. ಈಗ ಸ್ವಲ್ಪ ಹಿಂಗೆ ಅಂದರೆ ಹಿಂಗೆ ಈಗ ನೀವು ಇಷ್ಟೋರ್ಗೆ ಒಮ್ಮೆ ಕೂಡ ಕಬಾಬ್ ಮಾಡ್ತಲೇ ಮಾಡದೆ ಮಾಡಿಲ್ಲ ನೀವು ಮಾಡ್ದೆ ಮಾಡೇಳೆ. ನಾವು ಟೊಮೆಟೊ ಕಬಾಬ್ ನೆಕ್ಸ್ಟ್ ಟೈಮ್ ಟೊಮೆಟೊ ಕಬಾಬ್ ಉಂಡೆ ಉಂಡೆ ಮಾಡಿ ಅಲ್ಲ. ಎಸ್, ಈಗ ಇದು ಏನಂದರೆ ಚೆನ್ನಾಗಿ ಮಿಕ್ಸ್ ಆಗಿದೆ ಬೆಳ್ಳುಳ್ಳಿ ಕಬಾಬಿಗೆ. ಒಂದು ಹಾಫ್ ಆನ್ ಅವರ್ ಅರ್ಧ ಗಂಟೆ ಇದು ಇವಾಗ ರೆಡಿ ಆಗಲಿ. ಅಷ್ಟೊತ್ತಿಗೆ ನಾವು ನಮ್ಮ ಒಲೆಯಲ್ಲಿ ನ್ಯಾಚುರಲ್ ಒಲೆಯಲ್ಲಿ ಬೆಂಕಿಯನ್ನು ಹೊತ್ತಿಸಿ ಬರ್ತೇವೆ. ಪನ್ನಿ ಹೋಗಿ ಸ್ಥಳಿಗೆ. ಅದೇ ನನಗೆ ಇಷ್ಟ ಆಗಿರುವಂತ ತುಂಬಾ ಮುಖ್ಯವಾದ ವಿಚಾರ. ನಾನು ನನ್ನಲ್ಲಿಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಚಂದ್ರಣ್ಣ ಅವ್ರು. ಚಂದ್ರಣ್ಣ ಬನ್ನಿ ಸ್ವಲ್ಪ ಹೊತ್ತು ಬನ್ನಿ, ಅವ್ರು ನೆಕ್ಸ್ಟ್ ಹೋಟೆಲ್ ಆಗ್ಬೇಕು ಅಂದಿದ್ದಾರೆ. ಬನ್ನಿ ರೀಬೇಕು ಚಂದ್ರು ಹೋಟೆಲ್ ಬಂದಿದೀವಿ ಇವತ್ತು ಚಂದ್ರ ಹೋಟೆಲ್ ಇದು ಬೆಳ್ಳಿ ಕಬಾಬ್ ತಿಂದ ಮೇಲೆ ಇಲ್ಲಿಟ್ಟಲ್ಲ ಮಡ್ಲೆ ಮೈಕ್ ಹಿಂಗಿರ್ಲಿಲ್ಲ ಬೀಳ್ಸ್ಬೇಡಿ. ಸುಮಾರು ಅರ್ಧ ಗಂಟೆ ಆಗಿದೆ, ಸೂರ್ಯನ ಬೆಳಕು ಹೋಗಿ ಚಂದ್ರನ ಬೆಳಕು ಬರ್ತಾ ಇದೆ. ಯಶ್ ಅವರ ಕೈಯಲ್ಲಿ ಲೈಟ್ ಇದೆ, ಚಂದ್ರವರ ಕೈಯಲ್ಲಿ ಕ್ಯಾಮರಾ ಇದೆ, ಗಿರಣನ ಕೈಯಲ್ಲಿ ಚೂರಿ ಇದೆ, ಬನಲೆ ಇದೆ, ಇಲ್ಲಿ ದೀಚು ಕೈಯಲ್ಲಿ ಬೆಂಕಿ ಇದೆ, ನನ್ನ ಕೈಯಲ್ಲಿ ಕಬಾಬ್ ಇದೆ. ಈಗ ನಾವು ನಮ್ಮ ಕರಿ ಬನಾಲೆಯನ್ನ ಸಾರಿ ಅದು ಬಿಳಿ ಈಗ ಅದು ಗೊತ್ತಾಗಲ್ಲ ಬೇಡಪ್ಪ. ಬೆಳ್ಳುಳ್ಳಿ ಕಬಾಬ್ ಈಗ ಚಾಲು. ಏ ಕಿಚ್ಚನ್ನ ಹೊರಗೆ ಆತಾತ ಸರಿ. ಎಣ್ಣೆ ಹಾಕುವ, ಕಾದ ಬನಾಲೆಗೆ ಎಣ್ಣೆ. ಒಂದು ಲೀಟ್ರ್ ಎಣ್ಣೆ ಅಲ್ಲ ಆಗಿರೋಣ, ಒಂದು ಲೀಟ್ರ್ ಎಣ್ಣೆ ಹಾಕಿ ಎಣ್ಣೆ ಲಾಯ್ ಕುದಿಯೋಗಲ್ಲ. ಈಗ ಚೂರು ಇಟ್ಟಲ್ಲಿ ನೋಡಿಗಳಿ ಫಸ್ಟ್ ಎಲ್ಲ ಬಿಡ್ತು ಅಂದಾದ. ಬೆಳ್ಳುಳ್ಳಿ ಕಬಾಬ್ ಇಂದು ಟೊಮೆಟೊ ಔಟ ಅಂತ ಬಟ್ ನೋಡವ್ವ ಗಿರಿಯಣ್ಣನ ಕೈ ರುಚಿ ಹೇಳ್ರ ಅದೊಂದು ಬ್ಯೂಟಿಫುಲ್. ಕಳ್ಸರ್ತೀನಿ ನಾವು ನೋಡಿ ಹೇಳ ಕಳ್ಸರ್ತೀನಿ ಕೆಲಸ ಇಷ್ಟು
ನಾವೇ ಕೋಳಿ ತಂದು ಅದನ್ನು ರಿಪೇರಿ ಮಾಡಿ ತಿಂದು ಒಂದು ಒಳ್ಳೆ ಜನರು ಎಲ್ಲ ಕಡೆ ಹೋದಾಗ ಅದರದೇ ಮಾತಾಡ್ತಿದ್ರು. ನೀವು ಹೆಂಗೆ ಸಪೋರ್ಟ್ ಇತ್ತು? ಒಳ್ಳೆ ಸಪೋರ್ಟ್ ಇತ್ತು, ಒಳ್ಳೆ ಖುಷಿ ಆಗ್ಬಿಟ್ಟು. ಒಳ್ಳೆ ಖುಷಿ ಆಗ್ಬಿಟ್ಟು. ಓಕೆ, ಎಣ್ಣೆ ಕುದಿತಾ ಇದೆ, ಇದು ಕುದಿ ಬರಲಿ ಚಂದ ಎಣ್ಣೆ, ನಂತರ ವಾಪಸ್ ಸಿಗ್ತೇವೆ ಈಗ ಸ್ವಲ್ಪ ಹೊತ್ತಲ್ಲಿ. ಇದು ಬೆಳ್ಳುಳ್ಳಿ ಕಬಾಬಿಗೆ ಬೆಳ್ಳುಳ್ಳಿ ಕೊಯ್ದು ಎಣ್ಣೆಗೆ ಹಾಕುವ. ಈಗ ಎಣ್ಣೆ ಕುದಿಯಕ್ಕಾರೆ ಎಷ್ಟು ಹೊತ್ತುಟ್ಟಲ್ಲ, ಎಲ್ಲಿ ಕೊದ್ದು ಕಾಂಬಲ್ಲೇನ ಕೊದ್ದಾರೆ ಮತ್ತೆ ಬುಳುಕು 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 ಅಂದೆ ಒಯ್ದಿನಿ ಈಶ್ವರ ನೋಡ್ತಲೆ ಬುಳುಕು ಬುಳುಕದೆ. ಎಣ್ಣೆ ಕುದಿತಾ ಇದೆ, ಗಿರಿಯವರ ಬೆಳ್ಳುಳ್ಳಿ ಚಟಾಪಟ್ ಚಟಾಪಟ್ ಅಂತ ಇರ್ಬೇಕು ನೋಡಿ, ಚಟಪಟ ಅಂತ ಅಲ್ಲಿ ಇದೇ ಒಂದು ಚಟಪಟ ಬೇಕಿದ್ದದು ಎಸ್ ಗೆ ಚಟಾಪಟ್ ಚಟಾಪಟ್. ಇದನ್ನೇ ಕರಿಯಾತ ಆತ ಹ್ಮ್ ಇಲ್ಲ ಅಲ್ಲ ಯಾರಿಗೆ ಗೊತ್ತಾತ್ಲಾರ ಅದು ಹಂಗಿದ್ರೆ ಹೇಳಮ್ಮ. ಗಿರಿಯವರು ಕಲಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ, ಬಿಡ್ತಾ ಇದಾರೆ. ರಾಹುಲ್ ಎಲ್ಲಿದ್ಯಪ್ಪ, ಬಂದ ಅಲ್ಲಾಡ್ಸೋ. ಆ ಕಾದಿದೆ ನಮ್ಮ ಬೆಳ್ಳುಳ್ಳಿ ಕಬಾಬು ಎರಡು ಮಸಾಲೆಗೆ ಮುರುಕಿಸಿ ಮುರುಕಿಸಿ ಹಾಕುದೆ. ನೀವು ಹೆಂಗೆ ಬರೀ ಮತ್ತೆ ಬರ್ತಾರ ಸುಮ್ಮನೆ ಹೇಳಿಕೆ ಆಗ್ತದೆ, ಸುಳ್ಳು ಹೇಳಿಕೆ ಆಗಿದೆ. ಅಲ್ಲ ಒಂದು ಕೋಳಿ ಇದರಲ್ಲಿ ಮೂರು ಕಾಲ ಹೆಂಗೆ, ಒಂದು ನೀನು ಎರಡು ಮೂರು ಕಾಲ ಇಲ್ಲದ್ರೆ ಈಗ ಬಿಸಿ ಬಿಸಿ ಕಬಾಬು. ಏ ಬರ ಹಾಗೆ ಬಂದುಟ್ಟು ನೋಡಿಗೆ ಹಂಗಿಟ್ಟು ಇಲ್ಲ ಇಲ್ಲ ಅದು ಫಸ್ಟ್ ಹಂಗೇನೆ ಬಟ್ಲುಟ್ಟಿಲ್ಲ ಹಾಗೆ ಕರೆಕ್ಟ್ ಆಗ್ತದೆ. ಹೇಗೆ ಬರ ಮೇಳಗೆ ಓ ಹೇಳ್ಕೊಳ್ರಿ ಒಳಗೆ ಏ ಚಟಾಪಾಟ್ ಚಟಾಪಾಟ್ ಒನ್ ಮೋರ್ ಒನ್ ಮೋರ್ ಅಂತ ಇರಬೇಕು. ಹೆಂಗಿರೇನ ದ ಡಿಪ್ಪೊಳಿ ಬೆಳ್ಳುಳ್ಳಿ ಕಬಾಬ್ ಹೊರಗೆ ಬರ್ತಾ ಇದೆ ಅನ್ಯ ಕರಿ ಆತ ಅಂತ ಇಲ್ಲ ಅಲ್ಲ ಅದು ಹಂಗಾಕಲ್ಲ ಅಲ್ಲ ಎಷ್ಟು ಬೇಗ ಶುರು ಮಾಡ್ರು ಕತ್ತಲಂತೂ ಆಗಿ ಆದೆ ಅಂತ ಹೇಳುವಂಥದ್ದು ಇಲ್ಲಿ ಗೊತ್ತಾಗ್ತೊಟ್ಟು. ಎನಿವೇ ನಮ್ಮ ಫಸ್ಟ್ ರೌಂಡ್ ನಾವು ಬಿಟ್ಟಳೆ, ಈಗ ಫಸ್ಟ್ ರೌಂಡ್ ಬಿಟ್ಟಿದ್ದೇವೆ. ನಮ್ಮ ಬೆಳ್ಳುಳ್ಳಿ ಕಬಾಬ್ ಭಾರಿ ಚಂದ ಹೊರಗೆ ಬಂದಿದೆ ಅಂದರೆ ಔಟ್ಪುಟ್ ಚೆನ್ನಾಗಿದೆ. ಈಗ ಅದರ ಟೇಸ್ಟ್ ಒಂದು ನೋಡಿ ಬಿಟ್ಟು ಉಪ್ಪೆಲ್ಲ ಹಾಕಲ್ಲ ಕ್ಲೀನ್ ಆಗಿಟ್ಟು ಹಾಂ. ಇದೊಂದು ಜಾಲ್, ಇದೊಂದು ಒಂದು ಪಾರಕಾಯ, ಇದೊಂದು ಖುಷಿಯೇ ಬೇರೆ. ಅಲ್ಲ ಗಿರಣ ಬಂದಿರದ ಬೇಲೆ 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 ಹಂಗಿದೆ ಹಸಿ ತಿಂಬೋದು ಬೇಡ. ಎಣ್ಣೆಯ ಒಳಭಾಗದಲ್ಲಿದ್ದ ಕಬಾಬನ್ನು ತೆಗೆದು ಹೊರಗೆ ಹಾಕ್ತಾ ಇದ್ದಾರೆ. ಅಂತಿಂತೂ ಕಬಾಬ್ ಕಾಯಿಸೋದ್ರಲ್ಲಿ ನಮ್ಮ ಗಿರಿಯಣ್ಣ ಎಕ್ಸ್ಪರ್ಟ್ ನೋಡಿ. ಬೆಳ್ಳುಳ್ಳಿ ಕಬಾಬ್ ಪ್ರಥಮ ಒಂದು ಎಣ್ಣೆಗೆ ಹಾಕಿರುವ ಕಬಾಬು ಹೊರಬಾಕಿ ಬಂದಿದೆ. ಹೆಂಗೆ ಎಸ್ ಹೆಂಗೆ ಸತ್ಯ ಒಳ್ಳಾಗಿ ಬಂದ್ರಲ್ಲ ನೋಡಿ ಕಾಯಿ ಹುಡುಗಿ ತಿಂದು ನೋಡೋಕಷ್ಟೇ ಈಗಿನ ಬಾಗ ಚೂಲಿರ ಅಲ್ಲ ಕಲ್ಲ ಕರೆಕ್ಟ್ ಬಂದುಟ್ಟು ನೋಡಿ. ಈ ಕಬಾಬು ನಮ್ಮ ಬೆಳ್ಳುಳ್ಳಿ ಕಬಾಬ್ ಮೇಕರ್ ಹೇಳಿರುವ ಹಾಗೆ ಒಂದು ಸ್ವಲ್ಪ ಕೂಡ ಇದರಲ್ಲಿ ಬೇರೆ ಮಸಾಲೆ ಇಲ್ಲ, ನಮ್ಮದೇ ಒಂದು ಸ್ಪೆಷಲ್ ಮನೆಯ ಮಸಾಲೆ. ಅಷ್ಟು ಕ್ಲಿಯರಾಗಿ ಬಂದಿದೆ ಮಸಾಲೆ, ಕೋಟಿಂಗ್ ಇಲ್ಲ ನೋಡಿ. ಇಲ್ಲಿ ಪೀಸ್ ಹೇಗಿದೆ ನೋಡಿ, ವಾಹ್ ಸಕ್ಕತ್ತು ಬಂದಿದ್ದೀರಿ ಅಣ್ಣ. ಇದಂತೂ ನಮ್ಮ ಚಿಕನ್ ಲಾಲಿಪಾಪ್ ಥರ ಇದೆ, ಬೆಳ್ಳುಳ್ಳಿ ಲಾಲಿಪಾಪ್ ಕಬಾಬು. ಸ್ವಾಮಿ ದೇವರೇ ಭಾಳ ಚೆನ್ನಾಗಿ ಕಬಾಬ್ ಇವಾಗ ಬಿಟ್ಟಾಗಿದೆ. ಒಂದು ರೌಂಡ್ ಹೊರಗೆ ಬಂದಿದೆ, ಇನ್ನೊಂದು ರೌಂಡ್ ಒಳಗೆ ಹೋಗ್ತಾ ಇದೆ. ಎಂಥದ್ರಿಗೆ ಒಂದು ಟೇಸ್ಟ್ ನೋಡೋಕೆ, ಚೆನ್ನಾಗಿ ಬೆಂದಿರುವಂಥ ಬೆಳ್ಳುಳ್ಳಿ ಕಬಾಬ್ ಈಗ ಟೇಸ್ಟ್ ಮಾಡೋ ಟೈಮ್. ಆವಾಗ ಗ್ರೀನ್ ಇತ್ತು, ಕಂಪ್ಲೀಟ್ ಓಪನ್ ನೋಡಿ, ಚೆಂದ ಬೆಂದಿದೆ ಮಾತ್ರ. ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ಅಂತ ಇರಬೇಕು. ಟೇಸ್ಟ್ ನೋಡೋಣ ಇವಾಗ ಏನು ಬಿಸಿ, ಇಷ್ಟು ಫ್ರೆಶ್ ಕಬಾಬ್ ತಿಂದದ್ಲಿ ಇಷ್ಟವರೆಗೆ. ವಾಹ್ ಸೂಪರ್. ಹ್ಞೂ ಬೆಳ್ಳುಳ್ಳಿನ ಒಂದು ಪರಿಮಳ, ಹ್ಞೂ ಈ ಬೆಂದಿರುವ ಕಬಾಬು ಅದು ಕರು ಕುರು ಕರು ಕುರು ಅಂತ ಹೇಳುವಾಗ ಒನ್ ಮೋರ್ ಅಂತ ಇರಬೇಕು, ಬಂದು ತಿಂತಾ ಇರಬೇಕು. ರಾಹುಲ ಅಲ್ಲಾಡ್ಸಪ್ಪ. ಹ್ಞೂ ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬಿ ಒಂದು ಸ್ವಲ್ಪ ಕೂಡ ಮಸಾಲೆ ಇಲ್ಲ ನೋಡಿ, ಸೂಪರ್. ಉಪ್ಪು ಖಾರ ಬೆಳ್ಳುಳ್ಳಿನ ಪರಿಮಳ ಈರುಳ್ಳಿ ಪರಿಮಳ ಎಲ್ಲ ಮಿಕ್ಸ್ ಆಗಿ ಹೀಗೆ ಪೀಸ್ ಮಾಡಿ ಬೆಳ್ಳುಳ್ಳಿ ಕಬಾಬನ್ನು ತೆಗೆದು
ಸೂಪರ್ ನೆಕ್ಸ್ಟ್ ಲೆವೆಲ್. ಬೆಳ್ಳುಳ್ಳಿ ಕಬಾಬಲ್ಲಿ ಲಾಲಿಪಾಪ್, ಈ ಬೋನ್ ಪೀಸನ್ನು ಕೈಯಲ್ಲಿ ಹಿಡಿದು ಚೆನ್ನಾಗಿ ಬೆಂದು ಬಿಸಿ ಬಿಸಿಯಾಗಿರೋ ಈ ಬೆಳ್ಳುಳ್ಳಿ ಕಬಾಬನ್ನು ಹೀಗೆ ಹಿಡಿದು ಸೂಪರ್ ಇರೋಣ, ಟಾಪು ನೆಕ್ಸ್ಟ್ ಲೆವೆಲ್ಲು. ಒನ್ ಮೋರ್ ಅಂತ ಇರಬೇಕು. ಚಿಟಾಪಟ್ ಚಟಾಪಿಟ್. ಹಾಂ ಹೌದಾ, ಸೂಪರಾಗಿದೆ. 1.5 kg ಕಬಾಬ್ ಇದೆ, ಎಲ್ಲ ಮುಗಿಸ್ಬೇಕು ಅಲ್ಲಿ ನೋಡಿ. ಎತ್ತಿದ್ರು ಎತ್ತಿದ್ರು ಮೇಲಕ್ಕೆ ಎತ್ತಿದ್ರು. ಓ ನೈಸ್, ಲೆಗ್ ಪೀಸ್ ಇದೆ. ಹೆಂಗೆ ಬೆಂದ್ಬಿಟ್ ನೋಡಿಲ್ಲ ಇದೆಲ್ಲ ನೋಡಿ. ಅಂದರೆ ಒಬ್ಬ ಅಡುಗೆ ಮಾಡಿದಂಗೆ ಒಂದು ಫಸ್ಟ್ ಸಮಾಧಾನ ಬೇಕಲ್ಲ. ನೀವು ಹೆಂಗೆ ಹುಟ್ಟಿದಾರ? ಹ್ಞೂ, ಖುಷಿಟ ನೆಗೆ ಒಂದೇ 1 ವಾರ ಇರ್ದು ಮೊನ್ನೆ ಎಲ್ಲ ಅಡಿಗೆ ಇದ್ಗಡ ಹೋದಲ್ಲೆಲ್ಲ ಇದ್ಗಡ. ಗಿರಿ ಅವರೇ, ನೀವೇ ನಮ್ಗೆ ಬೇಕು ಅಂತ. ಹಂಗಿಲ್ಲ ಹಂಗಿಲ್ಲ ಇಲ್ಲನಾ ಇಲ್ಲನಾ ಎಲ್ಲದಕ್ಕಿನಾಗೆಲ್ಲ ಯಾ ತೆಗೆದ್ರು. ನಮ್ಮ ಬೆಳ್ಳುಳ್ಳಿ ಕಬಾಬ್ ಬೆಂಕಿಯಿಂದ ತೆಗೆದು ಅಲ್ಲ ಎಣ್ಣೆಯಿಂದ ತೆಗೆದು ಪಾತ್ರಕ್ಕೆ ಹಾಕ್ಬಿಟ್ಟವ್ರೆ. ಓ ಲೆಗ್ ಪೀಸ್ ನೋಡಿ, ವಾವ್ ವೆರಿ ನೈಸ್. ನೀವು ಅಡುಗೆ ಯಾರು ಕಲಿಸಿದ ಗಿರಿಯಣ್ಣ? ಸತ್ಯ ಹೇಳಿ, ತಿಂದರಲ್ಲ ನೀವೇ ಕಲ್ತದ? ಅಂದ್ರೆ ಹೆಣ್ಣಿಗೆ ನೀವು ಉಪಕಾರ ಆಗಲಿ ಅಂತ ಅಲ್ಲ. ಸತ್ಯ, ಮೊನ್ನೆ ಇಲ್ಲಿ ಹೋಯ್ತಲೇನಾ ಲಾಸ್ಟ್ ಟೈಮ್? ಹೌದಾ, ಒಬ್ಬನೇ? 8 ಗಂಟೆಗೆ ಇದ್ರು ಬೋಡ್ರೋಟ ಇದೆ. ಸತ್ಯ, ಒಬ್ಬನೇ? ಕತ್ತಲೆ ಹೋಗ್ಕರ ಕತ್ತಲೆ ಹೋಗ್ಕರ ಮನೆಯವು ಮಲಗಿದ್ದಾವೆ, ಬಾಕರ ಮನೆಯವು ತೋಟಕ್ಕೆ ಹೋಗಿದ್ದಾವೆ. ಸಿಟ್ಟಿ ನೆನಪುಗಳಲ್ಲಿ ಏನೇನಿಲ್ಲ ಸರಸದಿಂದಲೇ. ನನ್ನ ಫೇವ್ರೆಟ್ ಸಿಂಗರ್, ನಾನು ಅವಾಗಲೇ ನಿಮಗೆ ಮೆಸೇಜ್ ಮಾಡೋ ಹೇಳಿದೆ, ನಿಮ್ಮ ಹಾಡುಗಳು ಕೇಳೋದಕ್ಕೆ ನನಗೆ. ಬೆಳ್ಳುಳ್ಳಿ ಕಬಾಬ್ ಓಪನ್ ಆಗಿದೆ. ವಾ 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 ವಾ, ರಸ್ಕ ರಸ್ಕ ತರ ಇದೆ. ವಾ ಎಲ್ಲ ರುಚಿ ಇದೆ. ಬೆಳ್ಳುಳ್ಳಿ ಕಬಾಬ್ ಅಂದ್ರೆ ಬೆಳ್ಳುಳ್ಳಿ ಕಬಾಬ್, ಇದಕ್ಕೆ ಮತ್ತೊಂದು ಸರಿ ಸಟಿ ಆಗಿರುವ ಕಬಾಬೇ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಈ ಬೋನಿಂದ ಎಷ್ಟು ಸುಲಭದಲ್ಲಿ ಬಿಟ್ಟು ಬಂತು ನೋಡಿ. ಬೆಳ್ಳುಳ್ಳಿಯ ಪರಿಮಳ. ಒನ್ ಮೋರ್ ಅಂತ ಇರಬೇಕು. ಗಿರಿ, ಐ ಲವ್ ಯು. ಹಾಂ, ರಾತ್ರಿ ಪಾಪ ಮಾರೆ. ಇಂದೇನು ಮತ್ತ ಎಷ್ಟು ಮತ್ತೆ ಡಿಂಪಿ ಡಿಂಪು. ಡಿಂಪು ಮತ್ತೆ ಎಸ್ ಹೊಳೆಯನ್ನು ದಾಟಿ 7 ಸಮುದ್ರ ದಾಟಿ ಬರ್ತಾಳಲ್ಲ, ಬರ್ತಾಳ ಪಾಪ. ಕತ್ತಲಿಗೆ ಮನೆಯಿಂದ ಹೊರಗೆ ಉಚ್ಚಕ್ಕೆ ಹೆದರು ಇಲ್ಲಿ ಚಪ್ಪಲ್ದು. ಅಣ್ಣ ಹಳ್ಳಲ್ಲಿ ಹೋಗ್ಬೇಡಿ ಒಂದು. ಫೈನಲ್ ನಮ್ಮ ಬೆಳ್ಳುಳ್ಳಿ ಕಬಾಬ್, ರಾವುಲ್ಲ ಮಾಡಿರುವ ಬೆಳ್ಳುಳ್ಳಿ ಕಬಾಬ್ ಕರ್ನಾಟಕ ಮಾತ್ರ ಫೇಮಸ್ ಅಲ್ಲ, ಎಲ್ಲ ಕಡೆಗಳಿರುವ ಕನ್ನಡಿಗರ ಫೇಮಸ್ ಆಗಿರುವಂಥ ಬೆಳ್ಳುಳ್ಳಿ ಕಬಾಬ್ ನಾವು ಇವತ್ತು ಟ್ರೈ ಮಾಡಿದ್ವಿ. ಸೊ ಬಹಳ ಚೆನ್ನಾಗಿ ಬಂದಿದೆ, ರುಚಿ ಅಂತೂ ಸೂಪರ್. ಈಗ ಫೈನಲಾಗಿ ಹೇಗೆ ಡಿಸೈನ್ ಮಾಡಿದ್ವಿ ನೋಡಿ, ಡಿಸೈನ್ ಮಾಡಿ ನಮ್ಮ ರೆಡಿ ಮಾಡಿರುವ ಗಿರಿಯನ್ನೊಂದು ಟೇಸ್ಟ್ ನೋಡಬೇಕು, ಹಾಗೆಯೇ ನೀವೊಂದು ಟೇಸ್ಟ್ ನೋಡಿ, ನಮ್ಮ ದೀಕ್ಷೆ ಒಂದು ಟೇಸ್ಟ್ ನೋಡಬೇಕು, ಚಂದೋಣಗೊಂಡು ಟೇಸ್ಟ್ ನೋಡ್ತಾರೆ ಈಗ. ಡಿಂಕು, ಓಕೆ ಡಿಂಕು ನೋಡಬೇಕು. ಫೈನಲಿ ನಮ್ಮ ಬೆಳ್ಳುಳ್ಳಿ ಕಬಾಬ್ ಹೇಗಾಯಿತು ಅಂತ ನಾವು ಹೇಳ್ತೀವಿ, ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಮಾಡಿರುವಂಥ ರೀತಿ ಹೇಗಾಯಿತು ಅಂತ ನೀವು ಹೇಳಬೇಕು. ಇನ್ನೂ ಸೂಪರ್ ಅಲ್ಲ, ಸ್ವಲ್ಪ ಬಿಸಿಲು ಹೋದ್ಮೇಲೆ ಇನ್ನೂ ಕೂಡ ಬಿಸಿ ಚೆನ್ನಾಗಿದೆ. ಅಂತೂ ಬ್ಯೂಟಿಫುಲ್ ಆಗಿ ಮೂಡಿ ಬಂದಿದೆ ಈ ವಿಡಿಯೋ. ನಿಮಗೆ ಹೇಗಾಯಿತು ಅಂತ ಎಲ್ಲರೂ ಕೂಡ ಕಮೆಂಟಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನಷ್ಟು ರೆಸಿಪಿಗಳು ನಮ್ಮಿಂದ ಬರಬೇಕಿದ್ರೆ ನಿಮ್ಮ ಸಪೋರ್ಟ್ ಹೀಗೇನೆ ಇರಲಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಕೊಳ್ತಾ, ಎಸ್ಪೆಷಲಿ ಯಶ್ ಫೋಟೋಗ್ರಫಿಯ ಯಶ್ ಅವರಿಗೆ ಧನ್ಯವಾದಗಳು. ಸುಂದರವಾಗಿರುವಂಥ ರೆಸಿಪಿ ಮಾಡಿಕೊಟ್ಟಿರುವಂತಹ ನಮ್ಮ ಗಿರಿಗೆ ಥ್ಯಾಂಕ್ ಯು, ಹಾಗೆಯೇ ದೀಕ್ಷಿತಿದ್ದಾರೆ ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಬಹಳ ಸುಂದರವಾಗಿರುವ ಕ್ಲಿಪ್ಪಿಂಗ್ಸನ್ನು ಇವತ್ತು ಕ್ಯಾಮರಾದ ಕೈ ಚಳಕದ ಮೂಲಕ ತೋರಿಸಿಕೊಟ್ಟಿರುವಂತಹ ನಮ್ಮ ಚಂದು ಸುಳ್ಯ ಚಂದು ಅಣ್ಣನಿಗೆ ಕೂಡ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಎಲ್ಲ ಕಂಪ್ಲೀಟ್ ಖಾಲಿ ಮಾಡ್ತವೆ. ಈಗ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ದನ್ನು ಭಾವಿಸ್ಕೊಳ್ತೇನೆ.
ಮತ್ತೊಂದು ಎಪಿಸೋಡ್ ಜೊತೆ ಸಿಗುವ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್, ಸೋ ನೆಕ್ಸ್ಟ್ ವಿಡಿಯೋ ಬೆಳ್ಳುಳ್ಳಿ ಕಬಾಬ್ ಚಟಾಪಟ್ ಚಟಾಪಟ್ ತಿಂತಾ ಇರೋದು, ಮಜಾ ಮಾಡ್ತಾ ಇರೋದು. ಒನ್ ಮೋರ್ ಅನ್ಬೇಕು ಚಂದ್ರ ನಿಂತ, ಒನ್ ಮೋರ್ ಒನ್ ಮೋರ್ ಅನ್ಬೇಕು. ಹಂಗಾಗಿದೆ ಇನ್ನು ಸದ್ಯಕ್ಕೆ ನಮ್ಮ ಕಲ್ಲುಗುಂಡಿಯಲ್ಲಿ ಗಿರಿ ಕಬಾಬ್ ಬರ್ಲಿಕ್ಕಿದೆ. ನೆತ್ತೆರಿಗಿರಿ, ಜೈ, ಸಿ ಯು ನೆಕ್ಸ್ಟ್ ವಿಡಿಯೋ.